ಇಂದು ಕೋಟಿ ಕಂಠ ಗಾಯನ, ಕೋಟಿ ಕಂಠದಲ್ಲಿ ಮೊಳಗಿದ ಕನ್ನಡ ಗಾನ. ಕಂಠೀರುವ ಸ್ಟೇಡಿಯಂನಲ್ಲಿ ಕೋಟಿ ಕಂಠ ಗಾಯನ, 50,000 ಮಂದಿ ಒಟ್ಟಿಗೆ ಕನ್ನಡದ ಗೀತೆಗಳಿಗೆ ಧ್ವನಿಯಾಗ್ತಿದ್ದಾರೆ, 6 ಕನ್ನಡದ ಹಾಡುಗಳಿಗೆ ಧ್ವನಿಯಾಗ್ತಿದ್ದಾರೆ ಕನ್ನಡಿಗರು. ಏಕಕಾಲಕ್ಕೆ 1,25,00,000 ಜನ ಈ ಕೋಟಿ ಕಂಠದಲ್ಲಿ ಭಾಗಿಯಾಗ್ತಾ ಇದ್ದು ಸಿಎಂ ಬಂದಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ವಿನೂತನ ಕಾರ್ಯಕ್ರಮ ಇದು. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಅಸ್ಮಿತೆ ಸಾರುವಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಗೆ ಇಲಾಖೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಚೌಪಾಳೆಯ ಸ್ವಾಗತ, ಸುಸ್ವಾಗತ. ಕನ್ನಡ ಶಾಲನ್ನು ಹಾಕೋದ್ರ ಮೂಲಕ ಅವರಿಗೆ ಸ್ವಾಗತವನ್ನ ಕೋರಲಾಗ್ತಾ ಇದೆ. ಹಾಗೆ ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರು ನಮ್ಮ ಜೊತೆಗಿದ್ದಾರೆ, ಅವರು ಕೂಡ ಪ್ರೀತಿಯ ಚೌಪಾಳೆಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಕರ್ನಾಟಕ ಸರ್ಕಾರದ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಇಂಧನ ಸಚಿವರಾದಂತಹ ಶ್ರೀ ವಿ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆಗಿದ್ದರೆ, ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಮಾನ್ಯ ಕಂದಾಯ ಸಚಿವರಾದಂತಹ ಶ್ರೀಯುತ ಆರ್ ಅಶೋಕ್ರವರು ನಮ್ಮ ಜೊತೆಗಿದ್ದಾರೆ, ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಹಾಗೂ ಮಾಜಿ ಕೇಂದ್ರ ಸಚಿವರಾದಂತಹ ಶ್ರೀಯುತ ಡಿ ವಿ ಸದಾನಂದಗೌಡರು ನಮ್ಮ ಜೊತೆಗಿದ್ದಾರೆ, ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಸಂಸದರಾದಂತಹ ಶ್ರೀಯುತ ಪಿ ಸಿ ಮೋಹನ್ ರವರು ಹಾಗೂ ತೇಜಸ್ವಿ ಸೂರ್ಯ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಮಂಜುಳಾ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ, ಪತ್ರಕರ್ತರಿಗೆ, ಗಾಯಕರಿಗೆ, ನಾಗರಿಕರಿಗೆ, ಕನ್ನಡ ಬಂಧುಗಳಿಗೆ ಹಾಗೂ ವಿಶೇಷವಾಗಿ ಇಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬಂಧುಗಳೇ, ಇದೀಗ ಕಂಠೀರವ ಕ್ರೀಡಾಂಗಣದಲ್ಲಿ ವಿಶ್ವ ದಾಖಲೆಯ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವಂತಹ ಕ್ಷಣ. 6 ಆಯ್ದ ಕನ್ನಡ ಹಾಡುಗಳನ್ನು ಏಕಕಾಲದಲ್ಲಿ 50,000 ಜನ ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಈಗ ಹಾಡುವಂತಹ ಸಮಯ. ಈಗ ನಾಡಗೀತೆಯೊಂದಿಗೆ ಪ್ರಾರಂಭವಾಗ್ತಾ ಇದೆ ಕೋಟಿ ಕಂಠ ಗಾಯನ. ಭಾರತ ಮಾತಾ ಕೀ, ತಾಯಿ ಭುವನೇಶ್ವರಿಗೆ ಈಗ ಪ್ರಾರಂಭ. ಎಲ್ಲರೂ ಕೂಡ ಎದ್ದು ನಿಂತು, ಎಲ್ಲ ವಿದ್ಯಾರ್ಥಿಗಳು ಎದ್ದು ನಿಲ್ಬೇಕು, ಎಲ್ಲ ವಿದ್ಯಾರ್ಥಿಗಳು ಎದ್ದು ನಿಲ್ಬೇಕು, ಒಂದು ಐತಿಹಾಸಿಕ ದಾಖಲೆಯ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಅಂತ ಹೇಳ್ತಾ ಹಾಗೂ ಎಲ್ಲ ತಮ್ಮ ಕೈಲಿರಿದ ಧ್ವಜವನ್ನು ಹಾರಾಡಿಸುವ ಮೂಲಕ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಬೇಕು ಅಂತ ಹೇಳ್ತಾ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಒಂದೇ ಧ್ವನಿಯಲ್ಲಿ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕಾರಣ ಆಗ್ತಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.